ಹೋ ಎಲ್ಲರೂ ಮಾತಾಡ್ಸಿದೆ, ಇವತ್ತೊಂದು ಹೊಸ ವಿಡಿಯೋ ಮಾಡುವ. FZS ಹೇಳಿದ್ರೆ ಹೆಸರು, ಎಂತಕ್ಕೆ ಈಗ ಅಡಿತ ಗೊತ್ತಲ್ಲ, ನಾ ಡೌಟಲ್ಲಿದ್ದೆ. ನೋಡುವ ಎಂತ ಹೇಳ್ತದೆ ಇದ್ರು ಇದರಲ್ಲಿ. ಅಣ್ಣ ಯೂಟ್ಯೂಬ್ ನೋಡ್ತೀರಾ? ನನ್ನ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಣ್ಣ. RC.Kannada ಅಂತ. ಥ್ಯಾಂಕ್ ಯು ಬ್ರೋ. ಅಬ್ಬ ಅವ್ರು ಇಲ್ಲ ಹಾಕೊಂಡಿದ್ರು, ನಾ ತೆಗೆದು ಮತ್ತೆ ಹಿಂದೆ ಹಾಕ್ಸ್ಕೊಂಡಿದ್ವಿ ವಿಡಿಯೋ ಮಾಡಬೇಕು. ಯಾರು ಈ ಚಪ್ಪರ್ ನನ್ನ ಮಕ್ಕಳು? ಹಾಂ, ಈ ಗಾಡಿ ನೋಡ್ಲೆ ಹೆಂಗಿದ್ದು ಅಂದರೆ, ಅವನಿಗೆ BMW ಎಡಿಷನ್ ಕಂಡಂಗೆ ಹೋಗ್ತವೆ. ಕಲರ್ ಭಾಳ ಇಷ್ಟ ಆಯ್ತು ನನಗೆ. ಗಾಡಿ ಪರ್ಫಾರ್ಮೆನ್ಸು ಮದುವೆ ಗಂಡಿಗೆ ಅದೇ ಇಲ್ಲ ಹೇಳ್ತಂಗೆ, ಗಾಡಿ ಪರ್ಫಾರ್ಮೆನ್ಸ್ ಇಲ್ಲ ಅಷ್ಟು. ನೂರು ಒಪ್ಪಲೆ ಒದ್ದಾಡ್ತು. ಸಿಟಿ ರೈಡಿ ಗಾಡಿ ಇಲ್ಲ ಅಂದರೆ ಹಗುರ್ ಗಾಡಿ, ನುಗ್ಸೊಡಿಲ್ಲಕ್ಕು ಹಂಗೆ ಒಂದು ಎರಡು ಮೂರನೇ ಗೇರಲ್ಲಿ ಒಳ್ಳೆ ಓಡ್ತು, ಆಮೇಲೆ ಎಂತ ಮಾಡ್ರು ಓಡ್ತಲೇ. ನೂರು ಹೋಗ ಅಂದರೆ ಸುಮಾರು ತಿಡ್ಕಂಡೇ ಇರಾಕೋತು. ಈ ಸ್ಕೂಟಿ ಟೈಪು ಅಂದರೆ ಎಂಟಾರ್ಕ್ ರೇಂಜಿಂಗ್ ಸುಮಾರು ಪವರ್ ಇದ್ದಿರೋದು, 155 cc. ಮತ್ತು ಸಿಟ್ಟಿಂಗ್ ಪೊಸಿಷನ್ ಎಲ್ಲ ಭಾಳ ಚಲೋ ಇದ್ದು, ಆರಾಮ್. ಲಾಂಗ್ ಹೊಡಿಲಕ್ಕು ಲಾಂಗ್ ಹೊಡಿಲಂದರೆ ಹೈವೇ ಎಲ್ಲ ಹೋದರೆ ಒಂಚೂರು ಬೋರಿಂಗ್ ಅನಿಸು, ಆದರೆ ಆರಾಮ್ ಕುತ್ಕೊಂಡು ಹೊಡಿಲಕ್ಕು ಗಾಡಿ. ಈ ಗಾಡೀಲಿ ಎಲ್ಲ LED ಕೊಟ್ಟಿದ್ದ, ಎಲ್ಲ ಅಂದರೆ ಎಲ್ಲದು LED ಕೊಟ್ಟಿದ್ದ, ಇಂಡಿಕೇಟ್ರು, ಹೆಡ್ಲೈಟು ಎಲ್ಲದುವ. ಆದರೆ ಟ್ರ್ಯಾಕ್ಷನ್ ಕಂಟ್ರೋಲು ಹಿಂಗೆ ಇಂಥದ್ದೆಲ್ಲ ಬ್ಯಾಡ್ದು ದಿನೇನೋ ಕೊಟ್ಟಿಗಿದೆ, ಬೇಕಪ್ಪದು ಎಂತೂ ಕೊಟ್ಟಿದ್ದಿಲ್ಲ ಹಂಗೆ ಕಾಣ್ತು. ಆ ಚಾರ್ಜರು ಎಲ್ಲ ಸ್ಪೆಂಡ್ರಲ್ಲಿ ಕೊಡ್ತಿದ್ದೆ, ಸ್ಪೆಂಡ್ರಲ್ಲಿ. ಮತ್ತು ಆ ಗೇರ್ ಪೊಸಿಷನ್ನು ಹಿಂಗೆ ಏನೋ ಕೊಡೋಕ್ಕಾಯಿತ್ತು, ಎಂತೂ ಕೊಟ್ಟಿದ್ದಿಲ್ಲ. ಗಾಡಿ ಮೈಲೇಜಿಗೆ ಒಂದು ಅಡಿಲ್ಲ, ನೋಡ್ಲೇ ಚಲೋ ಕಾಣುತ್ತೆ. ಹಗುರಿದ್ದು ಗಾಡಿ, ಮಸ್ತ್ ನುಗ್ಸೋಡಿಲ್ಲಕ್ಕು. ಆದರೆ ಬ್ರೇಕಿಂಗು ಅಷ್ಟೊಂದು ಇಷ್ಟ ಇಲ್ಲ, ABS ಭಾಳ ವರ್ಕ್ ಆಗುತ್ತೆ ಅನ್ಸ್ ಅಂದರೆ ಒಂದೊಂದು ಸರಿ ಹೊಡೆದ್ರೆ ಬಿಟ್ಟು ಆಗತ್ತು, ಮತ್ತು ಅಷ್ಟೊಂದು ಆ್ಯಕ್ಯುರೇಟ್ ಇಲ್ಲ ಬ್ರೇಕು. ನಾನು ಕಣ್ಣೆದುರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ, ಇರಿಟೇಷನ್ ಇರಿಟೇಷನ್. ಇದ್ರ ಟ್ಯಾಂಕು ಮತ್ತು ಸೈಲೆನ್ಸರ್ ಎಲ್ಲ ಮೊದ್ಲಿದ್ದಂಗೆ FZ-ಇಂದ ಹಂಗೆ ಇದ್ದು. ಆ ಮೊದ್ಲಿದ್ದದ್ದು ಗಾಡಿ ಮಾತ್ರ ಸೆಕ್ಸಿ ಇದಿತ್ತು, ಫಸ್ಟ್ ಜನ್ರೇಷನ್ ಗಾಡಿ. ಅದನ್ನ ಇನ್ನೂ ಮಾಡಿಫೈ ಎಲ್ಲ ಮಾಡ್ಕೊಂಡು ಓಡಿಸೋ ಎಷ್ಟೋ ಜನ ಇದ್ದ. ಮತ್ತು ಇದು ಕಾರ್ನರಿಂಗಲ್ಲಿ ಚಲೋ ಇದ್ದು, ಹಂಗೆ ಒಳ್ಳೆ ಗ್ರಿಪ್ ಸಿಕ್ತು ಕಾರ್ನರಿಂಗೆಲ್ಲ ಮಾಡ್ಲಕ್ಕು. ಈಗ ಇದರಲ್ಲಿ FZS ಮತ್ತು FZX ಹೇಳಿ ಬರ್ತಿದ್ದು, ಇದೆ ಮುಂದೆ ಹೋಗ್ತಿರೋದು FZX. ನೋಡಿ ಒಂದು ಭಾಳ ಡಿಫ್ರೆನ್ಸ್ ಇದ್ದು ಮತ್ತು ಇದು ಎರಡರಲ್ಲೂ ನೋಡ್ಲೊಂದೇ ಎಲ್ಲ ಪವರ್ಗಳು ಹಂಗೆ ಹಂಗೆ ಕಾಣ್ತು. ಇಲ್ಲ ನಾ ಓಡಿಸಿನಿಲ್ಲ FZX, ಅದು ಸಿಕ್ಕಿರು ನೋಡುವ. ಈ ಗಾಡಿಗೆ ಫ್ರಂಟ್ ABS ಇದ್ದು, ದೊಡ್ಡ ಡಿಸ್ಕ್ ಕೊಡ್ದ, ಏರ್ ಕೂಲ್ಡ್ 155 cc ಇಂಜಿನ್ನು, ಗ್ರೌಂಡ್ ಕ್ಲಿಯರೆನ್ಸು ಚಲೋ ಇದ್ದು, ಹೈಟ್ ಇದ್ದು, ಹಾಗೆ ಆಫ್ ರೋಡಲ್ಲಿ ಎಲ್ಲ ಅಡಿಗೆ ತಾಕ್ಲೆ. ಮತ್ತು ಸೇಮ್ ಹಳೆ FZ-ಇಂದಾನೆ ಹಿಂಗೆ ಅದ್ರದ್ದು ಎಕ್ಸಾಸ್ಟು. ಇದು ABS ಹಿಂಗೆ ಮಾಡಿದ್ರೆ ABS ಹಿಂಗೆ ಗಾಡಿ ಇಲ್ಲಡ, ಟ್ರ್ಯಾಕ್ಷನ್ ಕಂಟ್ರೋಲ್ ಅಂದ. ಟ್ರ್ಯಾಕ್ಷನ್ ಕಂಟ್ರೋಲ್ ಎಲ್ಲ ಈ ಗಾಡಿ ಎಂತ ಕೆಳಗೆ ಗೊತ್ತಾಯಿಲ್ಲ. ಅದ್ರ ಕಲರ್ ಭಾಳ ಚಂದ ಕಾಣ್ತು ಗಾಡಿಗೆ, ಈ BMW ಎಲ್ಲ ಇರ್ತು ನೋಡು, ಸೇಮ್ ಹಾಗೆ ಕಾಣ್ತಿದ್ದು. ಇಂದೊಂದು ವಿಡಿಯೋ ಇಷ್ಟ ಆಯಿತು, ವಿಡಿಯೋ ಲೈಕ್ ಕಂಡ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಿಂಗೆ ಸಪೋರ್ಟ್ ಮಾಡಿ.